ಆಕಾಶವಾಣಿ ಮೈಸೂರು. ಕೊರೋನಾ ಯೋಧರ ಬೆಂಬಲಕ್ಕೆ ಡಿಆರ್ಡಿಒ. ಈ ಕುರಿತು ಈಗ ಮಾತನಾಡುವವರು ಹಿರಿಯ ವೈದ್ಯರಾದ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು. ಮೈಸೂರು ಆಕಾಶವಾಣಿ ಶ್ರೋತೃ ಬಂಧವರಿಗೆಲ್ಲ ನಿಮ್ಮ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಮಾಡುವ ಹೃತ್ಪೂರ್ವಕ ವಂದನೆಗಳು. ಕಳೆದ ಒಂದು ಒಂದೂವರೆ ವರ್ಷದಿಂದ ವಿಶ್ವವೇ ಕೊರೋನಾದ ಕೋಲಾಹಲಕ್ಕೆ ನಲುಗು ಹೋಗಿದೆ. ನರಕ ಯಾತನೆ ಪಡ್ತಾ ಇದ್ದಾರೆ. ಎಲ್ಲೆಲ್ಲೂ ಆಕ್ಸಿಜನ್ ಆಕ್ಸಿಜನ್ ಅನ್ನೋ ಕೋಲಾಹಲ ಕೇಳಿ ಬರ್ತಾ ಇದೆ. ಆದ್ರೆ ನಮ್ಮ ಡಿಆರ್ಡಿಒ ಅಂತಂದ್ರೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್, ಇವರು ಬೇಸಿಕಲಿ ನಮ್ಮ ಆರ್ಮ್ ಫೋರ್ಸಸ್ಗೆ ಬೇಕಾಗುವಂತಹ ಶಸ್ತ್ರ ಅಸ್ತ್ರಗಳನ್ನ ಕೊಡುವಂತ ಕೆಲಸ ಮಾಡುವಂತವರು. ಅತ್ಯಂತ ಅದ್ಭುತವಾದಂತಹ ಕೊಡುಗೆಯನ್ನ ಭಾರತಕ್ಕೆ ಕೊಟ್ಟಿದ್ದಾರೆ. ಇಷ್ಟು ದಿನ ಸೈನಿಕರು ಹೋರಾಟಕ್ಕೆ ಅವ್ರಿಗೆ ಬೇಕಾಗುವಂತದನ್ನ ಕೊಡ್ತಾ ಇದ್ದವರು ಈಗ ಕೊರೋನಾದ ವಿರುದ್ಧ ಹೋರಾಟಕ್ಕೆ ನಿಂತ ಕೊರೋನಾ ಯೋಧರಿಗೆ ಕೂಡ ಅವರು ಕೊಟ್ಟಂತ ಕೊಡುಗೆ ಅಪಾರ. ಎಷ್ಟೋ ಜನರು ಚಿಕ್ಕ ಪುಟ್ಟದನ್ನೇ ದೊಡ್ಡದ ಮಾಡಿಬಿಟ್ಟು ದೂಷಿಸೋದ್ರಲ್ಲೇ ತಮ್ಮ ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ. ಆದ್ರೆ ಡಿಆರ್ಡಿಒ ಮಾತ್ರ ಅದ್ಭುತವಾದಂತಹ ಕೆಲಸ ಮಾಡಿ ಸಹಸ್ರಾರು ಅಲ್ಲ ಲಕ್ಷಾಂತರ ಜನರ ಜೀವ ಉಳಿಸುವ ಕಡೆಗೆ ಹಗಲು ರಾತ್ರಿ ಶ್ರಮಿಸ್ತಾ ಇದ್ದಾರೆ. ಮೊದಲನೇ ಅಲೆ ಬಂದಾಗ ನಮ್ಮ ದೇಶದಲ್ಲಿ ಸರ್ಜಿಕಲ್ ಮಾಸ್ಕ್ ಮಾಡುವಂತ ಘಟಕಗಳು ಹೆಚ್ಚಾಗಿ ಇರಲಿಲ್ಲ. ಯಾಕಂದ್ರೆ ಅದನ್ನ ಕೇವಲ ವೈದ್ಯರು ಬಳಸ್ತಾ ಇದ್ರು, ಅಷ್ಟೇ ಸಾಕಾಗ್ತಾ ಇತ್ತು. ಆದ್ರೆ ಯಾವಾಗ ಕೊರೋನಾ ಯೋಧರ ಸಂಖ್ಯೆ ಹೆಚ್ಚಾಯ್ತು, ಪೊಲೀಸ್ ಡಿಪಾರ್ಟ್ಮೆಂಟ್ ಸಿಬ್ಬಂದಿಗಳು ಕೆಲಸ ಮಾಡುವಂತವ್ರು ಯಾರು ಹೈ ರಿಸ್ಕ್ ಝೋನ್ ಅಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಬೇಕಾದಾಗ ಕೇವಲ ಒಂದು ದಿನಕ್ಕೆ 100,000 ಸರ್ಜಿಕಲ್ ಮಾಸ್ಕ್ ಪ್ರೊಡ್ಯೂಸ್ ಮಾಡುವ ಅಂತ ಕ್ಷಮತೆಯನ್ನ ಪಡೆದು ಒಂದು ವಾರದಲ್ಲಿ 200,000 N99 ಮಾಸ್ಕ್ ಗಳನ್ನ ತಯಾರ್ ಮಾಡಿ ಅದರಲ್ಲೂ 5 ಲೇಯರ್ಗಳಿರುವಂತ ನ್ಯಾನೋ ವೆಬ್ ಫಿಲ್ಟರ್ನ ಅಳವಡಿಸಿಕೊಂಡು ನಮ್ಮ ದೇಶಕ್ಕೆ ಕೊಟ್ರು. ಹಾಗಾಗಿ ಕಳೆದ ಒಂದು ಅಲೆಯಲ್ಲಿ 700 ಜನ ವೈದ್ಯರು ಸತ್ರು, 900 ಜನ ಪೊಲೀಸರು ಸತ್ರು ಅಂತ ನೋಡ್ತೀವಿ ನಾವು. ಆದ್ರೆ ಎಷ್ಟು ಜನ ಉಳಿದ್ರು ಅನ್ನೋದ್ರ ಕಡೆಗೆ ನಾವು ಗಮನ ಕೊಟ್ಟಿಲ್ಲ. ಹಾಗಾಗಿ ಕೊರೋನಾ ವಾರಿಯರ್ಸ್ ಅಂದ್ರೆ ಯೋಧರನ್ನ ಉಳಿಸುವ ಕಡೆಗೆ ಈ ಡಿಆರ್ಡಿಒ ಒಂದು ಅದ್ಭುತವಾದಂತ ಕೆಲಸವನ್ನ ಮಾಡಿದೆ. ಈಗ ಕೊರೋನಾ ಅಫೆಕ್ಷನ್ ಆದ್ಮೇಲೆ ಆಕ್ಸಿಜನ್ ಇಲ್ಲದೆ ಸತ್ರು, ಆಕ್ಸಿಜನ್ ಇಲ್ಲದೆ ಸತ್ರು ಅಂತ ಎಲ್ಲಾ ಕಡೆಗೆ ಗುಲ್ಲೆಬ್ಸಿದ್ದಾರೆ. ಆದ್ರೆ ಅರ್ಥ ಮಾಡ್ಕೋಬೇಕು, ನಮ್ಮ ಸುತ್ತಲೂ ಪ್ರಾಣವಾಯು ಇದೆ, ಆದ್ರೂ ಯಾಕೆ ಸಾಯ್ತಾ ಇದ್ದಾರೆ? ಇದಕ್ಕೆ ಕಾರಣ ಪ್ರಾಣವಾಯು ಇಲ್ಲ ಅಂತಲ್ಲ, ಆ ಪ್ರಾಣವಾಯುವನ್ನ ತಗೊಳ್ಳುವಂತ ಕ್ಷಮತೆ ಅವರ ಶ್ವಾಸಕೋಶಕ್ಕಿಲ್ಲ. ಇದಕ್ಕೆ ಕಾರಣ ಏನು ಅಂದ್ರೆ ಕೊರೋನಾ ಮೂಗು ಗಂಟ್ಲಿಂದ ಶ್ವಾಸಕೋಶಕ್ಕೆ ಹೋದಾಗ ಅಲ್ಲಿರುವಂತ ಆಲ್ವಿಲೈ, ಕ್ಯಾಪಿಲರೀಸ್ ಮತ್ತೆ ಬ್ರಾಂಕ್ಯೋಲ್ಸ್ ನಲ್ಲಿ ರಕ್ತ ಹೆಪ್ಪುಗಟ್ಟಿ ಅವನ್ನೆಲ್ಲ ಬ್ಲಾಕ್ ಮಾಡುತ್ತೆ. ಹಾಗಾಗಿ ಈ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಚೇಂಜ್ ಏನಿರುತ್ತಲ್ಲ, ಪ್ರಾಣವಾಯುವನ್ನ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಇಂಗಾಲದ ಡೈಆಕ್ಸೈಡ್ ಅನ್ನ ಹೊರಗಡೆ ಬಿಡುವಂತ ಆ ವ್ಯವಸ್ಥೆಗೆ ಅಡೆತಡೆ ಹಾಕೋಗ್ಬಿಡುತ್ತೆ. ಯಾರಿಗೆ ಎಷ್ಟು ಶ್ವಾಸಕೋಶ ಡ್ಯಾಮೇಜ್ ಆಗಿದೆಯೋ ಅದ್ರ ಮೇಲೆ ಅವ್ರಿಗೆ ಆಕ್ಸಿಜನ್ಗೆ ಹಾಹಾಕಾರ ಹೇಳುತ್ತೆ. ಅಂತ ಸಮಯದಲ್ಲಿ ವೈದ್ಯರು ಏನ್ ಮಾಡ್ತಾರಂದ್ರೆ ಕೊರೋನಾದು ಇಫೆಕ್ಟ್ ನಿಮೋನಿಯಾ ರಿಕವರ್ ಆಗಿ ಅವರು ಸರಿಯಾಗೋವರೆಗೂ ಮೇಲಿಂದ ಆಕ್ಸಿಜನ್ನ ಹೈ ಪ್ರೆಷರ್ ಅಲ್ಲಿ ಕೊಡ್ತಾರೆ. 1 ನಿಮಿಷಕ್ಕೆ 5 ಲೀಟರ್, 6 ಲೀಟರ್, 10 ಲೀಟರ್ ಹಾಗೆ ಮಾಸ್ಕ್ ಮುಖಾಂತರ ಹೈ ಪ್ರೆಷರ್ ಆಕ್ಸಿಜನ್ ನ ಕೊಡ್ತೀವಿ. ಅತ್ಯಂತ ದೇಶ ಪ್ರೇಮಿಗಳಾದಂತ ಡಿಆರ್ಡಿಒನವ್ರು ಏನ್ ಮಾಡಿದ್ರು ಅಂದ್ರೆ 1 ನಿಮಿಷಕ್ಕೆ 1,000 ಲೀಟರ್ ಉತ್ಪತ್ತಿ ಆಗುವಂತ ಆಕ್ಸಿಜನ್ ಪ್ಲಾಂಟ್ ಗಳನ್ನ ಇನ್ಸ್ಟಾಲ್ ಮಾಡಿದ್ರು. ಅದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್, ಗಂಗಾರಾಮು, ಹೀಗೆ ಡೆಲ್ಲಿಯಲ್ಲಿ. ಈಗ ಪಿಎಂ ಕೇರ್ ಫಂಡ್ ನಿಂದ ಇಡೀ ದೇಶದಲ್ಲಿ 500 ಸ್ಥಳಗಳಲ್ಲಿ ಇಂಥ ಜಾಯಿಂಟ್ ಪ್ಲಾಂಟ್ ಗಳನ್ನ ಅಂದ್ರೆ ದೈತ್ಯ ಶಕ್ತಿಯ ಆಕ್ಸಿಜನ್ ಪ್ಲಾಂಟ್ ಗಳನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಆಕ್ಸಿಜನ್ ಹಾಹಾಕಾರ ಹೋಗಿ ಜನರು ನೆಮ್ಮದಿಯಾಗಿ ಇರೋ ಹಾಗೆ ಮಾಡ್ಬೇಕು ಅಂತ. ಯಾಕಂದ್ರೆ ಯಾರು ದೂಷಿಸ್ತಾರಲ್ಲ 3 ಬೆರಳು ಅವ್ರ ಕಡೆಗಿರುತ್ತೆ. ತಮ್ಮ ತಪ್ಪಿನಿಂದ ಕೊರೋನಾ ತರಿಸ್ಕೊಂಡು ಆಸ್ಪತ್ರೆ ಸೇರಿ ಇಷ್ಟು ತೊಂದರೆ ಪಡ್ತಾ ಇದೀವಿ ಅಂತ ಜನರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಆದ್ರೆ ಅವ್ರಿಗಾಗಿ ಶ್ರಮಿಸುತ್ತಾ ಇರುವಂತ ಈ ಡಿಆರ್ಡಿಒ ಮಾಡ್ತಾ ಇರೋ ಕೆಲಸ ಎಂಥದ್ದು ಅಂತಂದು ಅವ್ರಿಗೆ ನಮಸ್ಕರಿಸಬೇಕಾದಂತ ಒಂದು ಸ್ಮರಣೆ ಜನರ ಮನಸ್ಸಲ್ಲಿ ಬರಬೇಕು. ಹಾಗಾಗಿ ಹೇಳ್ತಾ ಇದ್ದೀನಿ. ಇನ್ನೊಂದು ಅಂತಂದ್ರೆ ಕೇವಲ ಆಕ್ಸಿಜನ್ ಸಪ್ಲೈ ಮಾಡಕ್ಕೆ
ಕೇಂದ್ರ ಸರ್ಕಾರ ಆಕ್ಸಿಜನ್ ಎಕ್ಸ್ಪ್ರೆಸ್ಗಳು ಟ್ರೈನ್ ಮುಖಾಂತರ ಕಳಿಸಿದ್ರು, ಫ್ಲೈಟ್ ಅಲ್ಲಿ ವಿದೇಶದಿಂದನೂ ಬಂತು. ಅದಕ್ಕಿಂತ ಮುಖ್ಯವಾಗಿ ಎಲ್ಲ ಕಡೆಗೂ ಸುಸೂತ್ರವಾಗಿ ಆಕ್ಸಿಜನ್ ಸಿಗೋ ಹಾಗೆ ಮಾಡೋದ್ರಲ್ಲಿ ಡಿಆರ್ಡಿಒ ಪಾತ್ರ ಅದ್ಭುತವಾದಂಥದ್ದು. ಒಂದು ಕಡೆಗೆ ಪ್ರಾಣವಾಯುವನ್ನ ಸರಬರಾಜು ಮಾಡೋ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಪ್ರಾಣವಾಯು ಇಲ್ಲದೆ ಕೇವಲ 3 ನಿಮಿಷದಲ್ಲಿ ನಮ್ಮ ಪ್ರಾಣ ಪಕ್ಷಿ ಹಾರು ಹೋಗುತ್ತೆ. ಹಾಗಾಗಿ ಪ್ರಾಣವಾಯು ಬಹಳ ಮುಖ್ಯ. ಯಾರಿಗೆ ಸ್ಯಾಚುರೇಷನ್ ಕಡಿಮೆ ಆಗ್ತಾ ಇದೆ ಅಂದ್ರೆ ಅದರ ಅರ್ಥ ಅವರ ಶ್ವಾಸಕೋಶ ಡ್ಯಾಮೇಜ್ ಆಗಿದೆ. ಅವ್ರಿಗೆ ಆಕ್ಸಿಜನ್ ಸರಬರಾಜು ಮಾಡೋದು ಶಕ್ತಿ ಆ ಶ್ವಾಸಕೋಶ ಕಳ್ಕೊಂಡಿದೆ ಅಂತ ಅರ್ಥ. ಅಂಥವ್ರಿಗೆ ನಾವು ಕೃತಕವಾದಂಥ ರೆಸ್ಪಿರೇಟರ್ ಅಂದ್ರೆ ನಾವು ವೆಂಟಿಲೇಟರ್ ಅಂತೀವಿ, ಅಂದ್ರೆ ಆ ವ್ಯಕ್ತಿಗೆ ಉಸಿರಾಡ್ಸಕ್ ಆಗ್ತಾ ಇಲ್ಲ, ಪ್ರಾಣವಾಯು ತಗೊಳಕ್ ಆಗ್ತಾ ಇಲ್ಲ, ಅಂಥವ್ರಿಗೆ ಕೃತಕವಾದ ರೆಸ್ಪಿರೇಟರ್ ಮುಖಾಂತರ ಪ್ರಾಣವಾಯು ಕೊಟ್ಟು ಅವ್ರನ್ನ ಬದುಕಸಕ್ಕೆ ಕೊನೆ ಪ್ರಯತ್ನ ಅದು. ಅಂದ್ರೆ ಸಾವಿನ ದವಡಿಯಲ್ಲಿ ಸಿಕ್ಕಂತ ವ್ಯಕ್ತಿಯನ್ನ ಉಳಿಸಕ್ಕೆ ಮಾಡ್ತಾ ಇರುವಂತ ಪ್ರಯತ್ನ. ಎಲ್ಲರೂ ವೆಂಟಿಲೇಟರ್ 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 ಅಂತ ಕೂಗಿದ್ರು. ವೆಂಟಿಲೇಟರ್ ಏನು ಬ್ರಹ್ಮಸೂತ್ರನೂ ಅಲ್ಲ, ಅದು ಬ್ರಹ್ಮ ಜ್ಞಾನನೂ ಅಲ್ಲ. ಆದ್ರೆ ಸಾಯೋ ಮೊದಲು ಇನ್ನೊಂದು ಅವನಿಗೆ ಒಂದು ಅವಕಾಶ ಕೊಟ್ಟು ಬದುಕಕ್ಕೆ ಪ್ರಯತ್ನ ಮಾಡ್ತಾರೆ. ಅಂತ ಸಮಯ ಬಂದಾಗ ನಮ್ಮ ಡಿಆರ್ಡಿಒನವರು ಅದ್ಭುತವಾದಂತಹ ವೆಂಟಿಲೇಟರ್ಗಳನ್ನ ತಯಾರಿಸಿ ಅದನ್ನ ಬೆಂಗಳೂರಲ್ಲೇ ತಯಾರಿಸ್ತಾ ಇದ್ದಾರೆ. ಇಡೀ ದೇಶಕ್ಕೆ ಬೇಕಾಗುವಂತಹದ್ದು ಹಲವು ಕಡೆಗೆ ತಯಾರಿಸ್ತಾ ಇದ್ದು ಬೆಂಗಳೂರಲ್ಲೇ ನಾವೇ ತಯಾರಿಸ್ತಾ ಇರುವಂತಹ ವೆಂಟಿಲೇಟರ್ಗಳು. ಹೇಗೆ ಅಂತಂದ್ರೆ ಒಂದು ವೆಂಟಿಲೇಟರ್ನಿಂದ 8 ಪೇಷಂಟ್ಗಳಿಗೆ ಕೃತಕ ಶ್ವಾಸಕೋಶವನ್ನ ಕೊಟ್ಟಂತ ವ್ಯವಸ್ಥೆ ಮಾಡಿದ್ದಾರೆ. ಇಂಥ ಅದ್ಭುತವಾದಂತಹ ವ್ಯವಸ್ಥೆ ವಿಶ್ವದಲ್ಲೇ ಎಲ್ಲೋ ಇಲ್ಲ. ಹಾಗಾಗಿ ಯಾರು ಹೊರಗಡೆಯಿಂದ ಏನ್ ಮಾಡ್ತಾ ಇದ್ದಾರೆ, ಸರ್ಕಾರ ಏನ್ ಕೊಡ್ತಾ ಇದ್ದಾರೆ, ಡಿಆರ್ಡಿಒ ಏನ್ ಮಾಡ್ತಾ ಇದೆ ಅಂತ ಯೋಚನೆ ಮಾಡದೆ ಇದ್ದವರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಷ್ಟು ಅದ್ಭುತವಾದಂತಹ ಕೆಲಸ ಡಿಆರ್ಡಿಒ ಕೇಂದ್ರ ಸರ್ಕಾರ ಮಾಡ್ತಾ ಇರ್ಬೇಕಾದ್ರೆ ನಾವು ನಮ್ಮ ಮುನ್ನೆಚ್ಚರಿಕೆಯಲ್ಲಿ ಇರ್ಬೇಕು. ಅಷ್ಟೇ ಅಲ್ಲ, ಈಗ ಒಂದ್ ಕಡೆಗೆ ಪ್ರಾಣವಾಯುವನ್ನು ಕೊಟ್ಟು ಇನ್ನೊಂದು ಕೃತಕವಾದಂತಹ ಶ್ವಾಸಕೋಶವನ್ನು ಕೊಟ್ಟು ಅದಕ್ಕಿಂತ ಮೇಲಾಗಿ ನಮ್ಮ ಕೇಂದ್ರ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರು ಮತ್ತೆ ಹರ್ಷವರ್ಧನ್ ಹೆಲ್ತ್ ಮಿನಿಸ್ಟರ್ ರಿಲೀಸ್ ಮಾಡಿರುವಂತಹ 2DG ಅಂದ್ರೆ 2-DOX-D-ಗ್ಲುಕೋಸ್ ಅಂತ. ಇದು ಮೊದಲು ಕ್ಯಾನ್ಸರ್ ಪೇಷಂಟ್ಗಳಲ್ಲಿ ಕ್ಯಾನ್ಸರ್ ಸೆಲ್ಗಳನ್ನ ಡ್ಯಾಮೇಜ್ ಮಾಡಕ್ಕೆ ಅದನ್ನ ನಾಶ ಮಾಡಕ್ಕೆ ಬಳಸ್ತಾ ಇಂಥದ್ರ ತಂತ್ರಜ್ಞಾನ. ಅದನ್ನ ಡಿಆರ್ಡಿಒನವರು ರೆಡ್ಡಿಸ್ ಲ್ಯಾಬೊರೇಟರಿ ಮತ್ತೆ ನ್ಯೂಕ್ಲಿಯರ್ ಮೆಡಿಸಿನ್ ಅವರು 3 ಜನ ಜಂಟಿಯಾಗಿ ಕಳೆದ 1 ವರ್ಷದಿಂದ ಸತತವಾಗಿ ಪ್ರಯತ್ನ ಮಾಡಿ ಈಗ ಏನ್ ಮಾಡಿದ್ದಾರೆ ಅಂತಂದ್ರೆ ಆ 2DG ಅಂದ್ರೆ 2-DOX-D-ಗ್ಲುಕೋಸ್ ಅನ್ನ ಮಾಲಿಕ್ಯೂಲ್ ಅನ್ನ ಒಂದು ಶಾಸೆಟ್ ನಲ್ಲಿ ನೀರಿಗೆ ಹಾಕಿ ದಿನಕ್ಕೆ 2 ಸಲ ತಗೊಂಡ್ರೆ ಅದು ನಮ್ಮ ಶರೀರದಲ್ಲಿ ಯಾವ ಸೆಲ್ಸ್ ಅಂದ್ರೆ ಜೀವಕಣಗಳಲ್ಲಿ ವೈರಾಣು ಇದೆ ಅಲ್ಲ ಅಲ್ಲಿ ಹೋಗ್ಬಿಟ್ಟು ಆ ವೈರಾಣುಗೆ ಅಂಟ್ಕೊಳ್ಳುತ್ತೆ. ಆ ವೈರಾಣುಗೆ ಅಂಟ್ಕೊಂಡ್ಬಿಟ್ಟು ಅದಕ್ಕೆ ಬೇಕಾಗುವಂತ ಎನರ್ಜಿ ನಮಗೆ ಶಕ್ತಿ ಕೊಡೋದೇ ಗ್ಲುಕೋಸ್. ಆ ಗ್ಲುಕೋಸ್ ಅದಕ್ಕೆ ಸಿಗದಾಗೆ ಎನರ್ಜಿ ಸಿಗದಾಗ ಮಾಡಿದಾಗ ಅದು ಮಲ್ಟಿಪ್ಲೈ ಆಗೋದು ಅಂದ್ರೆ ರೆಪ್ಲಿಕೇಟ್ ಆಗೋದನ್ನ ತಡೆಯುತ್ತೆ. ಅಂದ್ರೆ ಈ ಕೊರೋನಾ ಏನ್ ಮಾಡುತ್ತೆ ಅಂದ್ರೆ ಅದ್ರ ಮೇಲಿರೋ ಮುಳ್ಳು ಮುಖಾಂತರ ನಮ್ಮ ಶರೀರದ ಜೀವಕಣದಲ್ಲಿ ಹೋಗಿ ಅಲ್ಲಿ ಶರೀರದ ಜೀವಕಣದಲ್ಲಿ ಇರುವಂತಹ ಶಕ್ತಿಯನ್ನ ಎನರ್ಜಿಯನ್ನ ಗ್ಲುಕೋಸ್ ನ ಬಳಸ್ಕೊಂಡು ತನ್ನ ಸಂಖ್ಯೆಯನ್ನ ಬೆಳೆಸ್ಕೊಂಡು ಆ ಸೆಲ್ ಅನ್ನ ಒಡೆದು ಆ ಜೀವಕಣದಿಂದ ಹೊರಗಡೆ ಬಂದು ಸ್ಪ್ರೆಡ್ ಆಗತ್ತೆ. ಅದರಿಂದ ಅವರ ಶ್ವಾಸಕೋಶ, ಹೃದಯ, ರಕ್ತನಾಳ, ಮೆದುಳು, ಶರೀರದ ಎಲ್ಲಾ ಅವಯವಗಳು ಹಾಳಾಗಿ ಮನುಷ್ಯ ಸಾಯ್ತಾನೆ. ಈ ಔಷಧಿಯಿಂದ ಅವ್ರಿಗೆ ಕೊಟ್ಟಿದ್ದೆ ಆದ್ರೆ ಸಕಾಲಕ್ಕೆ ಅವರಲ್ಲಿ ವೈರಾಣು ಬೆಳೆಯುವ ಸಂಖ್ಯೆ ಕಡಿಮೆ ಆಗಿ ಡ್ಯಾಮೇಜು ಕಡಿಮೆ ಆಗಿ ಅವರು ಸಾಯುವ ಸಂಖ್ಯೆನೂ ಕಡಿಮೆ ಆಗತ್ತೆ, ಅವರು ಆಕ್ಸಿಜನ್ ಮೇಲೆ ಡಿಪೆಂಡ್ ಆಗಿರೋದು ಕಡಿಮೆ ಆಗತ್ತೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಹಲವು ದಿನದವರೆಗೂ ಆಕ್ಸಿಜನ್ ತಗೊಂಡ್ರೆ ಆ ಆಕ್ಸಿಜನ್ದು ಅಡ್ಡ ಪರಿಣಾಮ ಆಗತ್ತೆ. ಆ ಆಕ್ಸಿಜನ್ ಕೊಡ್ಬೇಕಾದ್ರೆ ನಾವು ಹ್ಯೂಮಿಡಿಫೈಯರ್ ಅಂತ ಅಂತೀವಿ, ಆ ಬಾಟ್ಲ್ ಅಲ್ಲಿ ನೀರಿಟ್ಟಿರ್ತೀವಿ, ಆ ನೀರ್ ಮುಖಾಂತರ ಬಬಲ್ ಆಗಿ ಹೋಗುತ್ತೆ. ಆದ್ರೆ ಒಳಗಡೆಗೆ ಹೋಗುವಾಗ ಆ ನೀರು ಕಂಟಾಮಿನೇಷನ್ ಇದ್ರೆ, ಅದರಲ್ಲಿ ಸ್ಪೋರ್ಟ್ಸ್ ಇದ್ರೆ, ಅದರಲ್ಲಿ ಫಂಗಸ್ ಇದ್ರೆ ಅದು ಕೂಡ ಮೂಗಲ್ಲಿ ಹೊರಟೋಗತ್ತೆ. ಹಾಗಾಗಿ ಈಗೇನು ಬ್ಲ್ಯಾಕ್ ಫಂಗಸ್, ಮ್ಯೂಕೋರ್ ಮೈಕೋಸಿಸ್ ಅಂತ ಹಾಹಾಕಾರ ನಡೆದಿದೆಯಲ್ಲ, ಅದಕ್ಕೆ ಕಾರಣ ಇಂಡಿಸ್ಕ್ರಿಮಿನೇಟ್ ಆಗಿ ಕ್ಲೀನ್ ಆಗಿ ಇರ್ತಿರುವಂತಹ ಬಾಟ್ಲ್ ಮುಖಾಂತರ
ಎಲ್ಲಾ ಕಡೆಗೂ ಎಲ್ಲಂದ್ರೆ ಅಲ್ಲಿ ಆಕ್ಸಿಜನ್ ಜನ ಕೊಡ್ತಾ ಇರೋದ್ರಿಂದ ಇಂಥ ಸಮಯದಲ್ಲಿ ಯಾರು ಹೆಚ್ಚು ದಿನದವರೆಗೂ ಆಸ್ಪತ್ರೆಯಲ್ಲಿ ಇರ್ತಾರೆ ಅವ್ರನ್ನ ಸೇವ್ ಮಾಡಕ್ಕೆ ವೈದ್ಯರು ಸ್ಟೀರಾಯ್ಡ್ ಕೊಡ್ಬೇಕಾಗತ್ತೆ, ಇಮ್ಯುನೋ ಸಪ್ರೆಸೆಂಟ್ ಕೊಡ್ಬೇಕಾಗತ್ತೆ. ಅಂಥವ್ರು ಸಾಯ್ತಾ ಬದುಕಿದ್ರೆ ಮುಂದೆ ಅವರು ಈ ಬ್ಲ್ಯಾಕ್ ಫಂಗಸ್ ಇಂದ ಸಾಯ್ತಾರೆ. ಆದ್ರೆ ಈ DRDO ಕೊಟ್ಟಿರುವಂತಹ ಈ 2DG ಇಂದ ಅವರು ಹೆಚ್ಚು ದಿನ ಆಕ್ಸಿಜನ್ ಮೇಲೂ ಇರೋದಿಲ್ಲ, ವೆಂಟಿಲೇಟರ್ ಮೇಲೂ ಇರಬೇಕಾಗಿಲ್ಲ, ಬೇಗನೆ ರಿಕವರ್ ಆಗ್ತಾರೆ. ಯಾಕಂದ್ರೆ ಈ ವೈರಾಣು ಬೆಳೆಯೋ ಸಂಖ್ಯೆಯನ್ನ ತಡೆಗಟ್ಟೋದ್ರಿಂದ ಡ್ಯಾಮೇಜು ಕಡಿಮೆ ಆಗತ್ತೆ, ಅದರಿಂದ ಅವರು ರಿಕವರ್ ಆಗೋದ್ರಿಂದ ಸೈಡ್ ಎಫೆಕ್ಟ್ಗಳು ಕೂಡ ಕಡಿಮೆ ಆಗತ್ತೆ. ಹಾಗಾಗಿ ಈ ಔಷಧಿಯನ್ನ 1 ವರ್ಷ ಸತತವಾಗಿ ಪ್ರಯತ್ನ ಮಾಡಿ ಎಕ್ಸ್ಟೆನ್ಸಿವ್ ಆಗಿ ಅದರ ಟ್ರಯಲ್ ಮಾಡಿ ಕೊನೆಗೆ ಈಗ ಜನರಿಗೆ ಕೊಟ್ಟಿದ್ದಾರೆ. ಈಗ ನಾವೇನು ದೇಶ ವಿದೇಶಗಳಲ್ಲಿ ಎಲ್ಲೇ ನೋಡಿದ್ರು ಏನೇನು ಔಷಧಿಗಳನ್ನ ಬಳಸ್ತಾ ಇದೀವಲ್ಲ, ಎಲ್ಲರೂ ವೈದ್ಯರಾಯ್ತು, ವಿಶ್ವದ ಯಾರೇ ಆದ್ರೂ ಕೂಡ ಹಲವು ಔಷಧಿಗಳನ್ನ ಆಂಟಿವೈರಲ್ ಅಂತ ಬಳಸ್ತಾ ಇದ್ದಾರೆ. ಅವು ಯಾವ ಕೂಡ ಸ್ಪೆಸಿಫಿಕ್ ಆಗಿ ಕೊರೋನಾ ವೈರಸ್ಗೆ ಇಲ್ಲ. ಆದ್ರೆ ನಮ್ಮ ಈ ಭಾರತದ DOXY-D ಗ್ಲುಕೋಸ್ ಭಾರತದಲ್ಲೇ ಭಾರತೀಯರೇ ತಯಾರು ಮಾಡಿದಂತ ಈ ಔಷಧಿ ಅದ್ಭುತವಾದಂತಹ ಆಂಟಿವೈರಲ್ ಇಫೆಕ್ಟ್ ಇದೆ. ಇದರಿಂದ ವೈರಲ್ಸ್ ಬೆಳೆಯೋ ಸಂಖ್ಯೆನೂ ಕಡಿಮೆ ಆಗತ್ತೆ, ಡ್ಯಾಮೇಜ್ ಆಗೋದು ಕಡಿಮೆ ಆಗತ್ತೆ, ಅದ್ರ ಜೊತೆಗೆ ಆಕ್ಸಿಜನ್ ಮೇಲೆ ಡಿಪೆಂಡ್ ಆಗೋದು ಕಡಿಮೆ ಆಗತ್ತೆ, ರಿಕವರ್ ಕೂಡ ಫಾಸ್ಟ್ ಆಗತ್ತೆ. ಹಾಗಾಗಿ ಇದೊಂದು ಭಾರತಕ್ಕಷ್ಟೇ ಅಲ್ಲ, ವಿಶ್ವಕ್ಕೆ ಒಂದು ಅದ್ಭುತ ಕೊಡುಗೆ ಆಗೋದ್ರಂತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಬನ್ನಿ, ನಮ್ಮಲ್ಲಿ ಇರುವಂತಹ ಅಪಕ್ವವಾದಂತಹ ಅಜ್ಞಾನವನ್ನ ದೂರ ಮಾಡಿಕೊಂಡು ಸರ್ಕಾರ DRDO ಮಾಡ್ತಾ ಇರುವಂತಹ ಶ್ರಮಕ್ಕೆ ನಾವು ನಮ್ಮ ಕೈ ಜೋಡಿಸೋಣ, ಮುಖದ ಕವಚವನ್ನ ಹಾಕೋಣ, ಕೈನ ಪದೇ ಪದೇ ತೊಳ್ಕೊಳ್ಳೋಣ. ಈ ಕೈ ತೊಳ್ಕೊಳಕ್ ಆಗದೇ ಇದ್ದವ್ರಿಗೆ ಸ್ಯಾನಿಟೈಸರ್ ಕೂಡ ತಯಾರು ಮಾಡಿದ್ದಾರೆ, ಅದ್ರ ಜೊತೆಗೆ ಸ್ಯಾನಿಟೈಸಿಂಗ್ ಟೆಂಟ್ಗಳು ಮಾಡಿದ್ದಾರೆ. ಇವುಗಳನ್ನೆಲ್ಲ ಶಾಲೆ ಕಾಲೇಜುಗಳಲ್ಲಿ ಥಿಯೇಟರ್ಗಳಲ್ಲಿ ಆಫೀಸ್ಗಳಲ್ಲಿ ಅಳವಡಿಸಿಕೊಂಡಿದ್ದೆ ಆದ್ರೆ ಇಡೀ ಶರೀರ ಸ್ಯಾನಿಟೈಸ್ ಆಗಿ ಹೋಗುತ್ತೆ. ಅದ್ರ ಜೊತೆಗೆ ನಾವು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿಕೊಂಡು ಊರೂರು ಅಲಿಯೋದನ್ನ ಬಿಟ್ಟು 1-10 ದಿನ ಮನೆಯಲ್ಲಿ ಕೂತ್ಕೊಂಡು ಕೊರೋನಾ ಹಬ್ಬೋದನ್ನ ತಡೆಗಟ್ಟಿದ್ರೆ ನಾವು DRDO ಮಾಡ್ತಾ ಇರುವಂತಹ ಅದ್ಭುತವಾದಂತಹ ಕೆಲಸದ ಜೊತೆಗೆ ನಾವು ಕೈ ಜೋಡಿಸಂಗಾಗತ್ತೆ. ಎಲ್ಲಿ ಸಮಾಜ ಪ್ರೇಮ ದೇಶ ಪ್ರೇಮ ಇರುತ್ತಲ್ಲ ಅಲ್ಲಿ ನಾವು ಕೊರೋನಾ ವಿರುದ್ಧ ಗೆಲ್ಲಬಹುದು. ಬನ್ನಿ, ನಾವೆಲ್ಲರೂ ಸಮಾಜ ಪ್ರೇಮಿಗಳಾಗೋಣ. ನಾವು ಸೋಂಕಿತ ಆದಾಗ ಇನ್ನೊಬ್ಬರಲ್ಲಿ ಹೋಗಿ ಅವ್ರಿಗೆ ಹಬ್ಬಿಸೋದು ಬೇಡ. ಸೋಂಕು ತಾಗಿದೆ ಅಂತ ಪಾಸಿಟಿವ್ ಆಗ್ತಾ ಇದ್ದಂಗೆ ಟ್ರೀಟ್ಮೆಂಟ್ ತಗೊಳ್ಳೋಣ. ಈ ಟ್ರೀಟ್ಮೆಂಟ್ ಅನ್ನ ಸಕಾಲಕ್ಕೆ ತಗೊಂಡು ಆ ವೈರಲ್ ಲೋಡ್ ಅನ್ನ ಕಡಿಮೆ ಮಾಡಿಕೊಂಡು ಡ್ಯಾಮೇಜ್ ಕಡಿಮೆ ಮಾಡಿಕೊಂಡು ದೇಶದ ಪ್ರಜೆಗಳನ್ನು ಉಳಿಸೋಣ, ದೇಶವನ್ನು ಉಳಿಸೋಣ, ನಾವು ವಿಶ್ವಕ್ಕೆ ಮಾದರಿ ಆಗೋಣ, ವಿಶ್ವ ಗುರುಗಳಾಗೋಣ. ನಮಸ್ಕಾರ. ಕೊರೋನಾ ಯೋಧರ ಬೆಂಬಲಕ್ಕೆ DRDO. ಈ ಕುರಿತು ಇದುವರೆಗೂ ಮಾತನಾಡಿದವರು ಹಿರಿಯ ವೈದ್ಯರಾದ ಡಾ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.